ಸ್ನೇಹಿತರೆ ಇವತ್ತೊಂದು ವಿಶೇಷವಾಗಿರುವಂತ ಪರಿಹಾರವನ್ನ ಹೇಳ್ಕೊಡ್ತೀನಿ ಯಾವುದಕ್ಕೆ ಈ ಪರಿಹಾರ ಅನ್ನೋದಾದ್ರೆ ಕೆಲವೊಂದ ಸಲ ನಮಗೆ ಅನಿಸುತ್ತೆ ಮನೆಯಲ್ಲಿ ಏನೋ ಕಾಡ್ತಿರ್ತದೆ ಅನ್ನಂಗೆ ಯಾವಾಗಲೂ ಕಿರಿಕಿರಿ ಇರ್ತದೆ ಯಾವಾಗಲೂ ಜಗಳ ಇರ್ತದೆ ಯಾವಾಗಲೂ ಮನೆಯಲ್ಲಿ ಮನಸ್ತಾಪಗಳು ಇರ್ತದೆ ಅನಾರೋಗ್ಯವಾಗಿ ಕಾಡ್ತಿರ್ತದೆ ನಾನಾ ತರದ ತೊಂದರೆಗಳಿಂದಾಗಿ ಮನೆಯಲ್ಲಿ ಏನಿರ್ತದೆ ಅಶಾಂತಿಯ ವಾತಾವರಣ ಯಾವಾಗಲೂ ಇರ್ತದೆ ಇದಕ್ಕೆ ಒಂದು ಸರಳ ಪರಿಹಾರವನ್ನು ಹೇಳ್ಕೊಡ್ತೀನಿ ನೀವು ಮಾಡಿದ ಮೇಲೆ ನನಗೆ ಈ ಕಮೆಂಟ್ಸ್ ಅನ್ನು ಹಾಕಿ ಹೇಳ್ತೀರಿ ಏನಾಯ್ತು ಅಂತ ಹೇಳಿ ಇದು ಬಹಳನೇ ಸರಳದ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳ್ರಿ ನಿಮಗೆ ಎಷ್ಟೋ ನಿಮ್ಮ ಮನೆಯಲ್ಲಿರುವಂತ ಎಷ್ಟೋ ಸಮಸ್ಯೆಗಳು ಪರಿಹಾರ ಸಿಗ್ತದ ಮನೆಯಲ್ಲಿನ ಎಷ್ಟೋ ನಕಾರಾತ್ಮಕ ಅಂಶಗಳನ್ನು ಕಳೆದು ಸಕಾರಾತ್ಮಕವಾಗಿ ನಿಮ್ಮ ಮನೆಯಲ್ಲಿ ನಿಮಗೆ ಆನಿಸಲಿಕ್ಕೆ ಶುರುವಾಗ್ತದ ಸರಳವಾಗಿರುವಂತದ್ದು ಏನು ಅಂದ್ರೆ ನೀವು ಪ್ರತಿ ದಿವಸ ಸಾಯಂಕಾಲ ಸಮಯದಲ್ಲಿ ಒಂದು ಎಳ್ಳೆಣ್ಣೆ ದೀಪವನ್ನ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಹಚ್ಚಬೇಕು ಎಳ್ಳೆಣ್ಣೆ ದೀಪವನ್ನ ಹಚ್ಚಬೇಕು ಒಂದು ತಟ್ಟೆ ಅಥವಾ ಮಣಿ ಮೇಲೆ ಅದನ್ನ ಇಡಬೇಕು ಇಟ್ಟು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ದೀಪವನ್ನ ಹಚ್ಚಬೇಕು ಪಶ್ಚಿಮ ದಿಕ್ಕಿಗೆ ಯಾಕ ಅಂತ ಹೇಳ್ತೀನಿ ಅಂದ್ರೆ ಅದು ಶನಿ ದೇವರ ದಿಕ್ಕು ಅಂತ ಹೇಳ್ತೀವಿ ಆ ದಿಕ್ಕಿಗೆ ನಿಮ್ಮ ಎಲ್ಲಾ ಕಷ್ಟಗಳು ಕಳಿಬೇಕು ಅನ್ನೋದಾದ್ರೆ ಅದಕ್ಕಾಗಿ ನೀವು ಒಂದು ಪಶ್ಚಿಮ ದಿಕ್ಕಿಗೆ ದೇವರ ಮುಂದಿನ ದೀಪ ಅಬಿಟ್ಟು ಬೇರೆ ದೀಪ ಇದನ್ನ ನೀವು ಒಂದು ಮನೆ ದೇವರ ಮನೆಯಲ್ಲಿ ಹಚ್ಚಬಹುದು ಹಾಲ್ ನಲ್ಲಿ ಹಚ್ಚಬಹುದು ಅಡಿಗೆ ಮನೆಯಲ್ಲಿ ಹಚ್ಚಬಹುದು ಇದನ್ನ ಎಲ್ಲ ಬೇಕಾದರಲ್ಲೂ ನೀವು ಇಟ್ಟು ಒಂದು ಮಣೆಯನ್ನ ಅಥವಾ ಒಂದು ತಟ್ಟೆಯನ್ನ ಇಟ್ಟು ಅದರಲ್ಲಿ ದೀಪವನ್ನ ಇಡಬೇಕು ನೆಲದ ಮೇಲೆ ದೀಪವನ್ನ ಇಟ್ಟು ಹಚ್ಚಬಾರದು ಆ ದೀಪವನ್ನ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನ ಇರಿಸಬೇಕು ಎಳ್ಳೆಣ್ಣೆ ದೀಪ ಆಗಿರಬೇಕು ಜೊತೆಗೆ ಅದು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ದೀಪವನ್ನು ಹಚ್ಚಬೇಕು ಯಾಕಂದ್ರೆ ನಮ್ಮ ಕಷ್ಟಗಳು ಆ ಪಶ್ಚಿಮ ಹೆಂಗ ಕತ್ತಲೆ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ನಮ್ಮ ಎಲ್ಲವೂ ಕಳೆದು ಹೋಗಬೇಕು ಅದಕ್ಕಾಗಿ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಆ ದೀಪವನ್ನು ಹಚ್ಚಿಟ್ಟು ಈ ಒಂದು ಶ್ಲೋಕ ಹೇಳ್ಕೊಡ್ತೀನಿ ಆ ಶ್ಲೋಕವನ್ನು ಮೂರು ಸಾರಿ ನೀವು ಅಲ್ಲಿ ಶನಿದೇವರಿಗೆ ಸಂಕಲ್ಪ ಮಾಡ್ಕೊಳ್ಬೇಕು ಏನು ಅಂತಂದ್ರೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಕಷ್ಟ ನಡೀತಾ ಇದೆ ಅದನ್ನೆಲ್ಲವನ್ನ ಶನಿದೇವರ ಹತ್ರ ಹೇಳ್ಕೊಳ್ಬೇಕು ಹೇಳ್ಕೊಂಡು ಈ ಶ್ಲೋಕವನ್ನು ನೀವು ಮೂರು ಸಾರಿ ಪಠನೆ ಮಾಡಬೇಕು ಇದನ್ನು ನೀವು ಎಷ್ಟು ದಿವಸ ಮಾಡಬೇಕಂದ್ರೆ ಇದನ್ನು ನೀವು ಒಂದ್ ಐದು ದಿವಸ ಏಳು ದಿವಸ ಒಂಬತ್ತು ದಿವಸ ಹನ್ನೊಂದು ದಿವಸ ಈ ರೀತಿಯಾಗಿ ನೀವು ಎಷ್ಟು ದಿನ ಬೇಕೋ ಅಷ್ಟು ದಿನ ಈ ರೀತಿಯಾಗಿ ಸಂಕಲ್ಪ ಮಾಡಿಕೊಂಡು ಹಿಡಿಬೇಕು ನಿಮ್ಮ ಒಂದು ಸಮಸ್ಯೆಗಳು ಪರಿಹಾರ ತಂತಾನೇ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಹೋಗ್ತದೆ ಯಾಕಂದ್ರೆ ಶನಿದೇವರು ನಾವು ಧರ್ಮದ ದೇವತೆ ಅಂತ ಹೇಳ್ತೀವಿ ನಾವು ಧರ್ಮದಿಂದ ನಡ್ಕೊಂಡಾಗೂ ಎಷ್ಟೋ ಸಲ ನಮ್ಮ ಕಷ್ಟಗಳು ಪರಿಹಾರ ಆಗದೇ ಇದ್ದಾಗ ಅದಕ್ಕೆ ಅವರು ಒಂದು ಪರಿಹಾರವನ್ನು ಕೊಡ್ತಾರಂತೆ ಹಾಗಾಗಿ ನೀವು ಎಷ್ಟೇ ಒಳ್ಳೆ ತಂದಿಂದ ನಡ್ಕೊಂಡ್ರೂ ಸಹ ನನಗೆ ಕೆಟ್ಟದಾಗ್ತಾ ಇದೆ ಅಂತ ನಿಮಗೆ ಅನಿಸಿದರೆ ನೀವು ಈ ದೀಪವನ್ನು ಹಚ್ಚಿಟ್ಟು ಈ ಶ್ಲೋಕವನ್ನು ಪ್ರತಿನಿತ್ಯವಾಗಿ ಮೂರು ಸಾರಿ ಹೇಳ್ರಿ ಎಷ್ಟು ನಿಮಗೆ ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಈ ರೀತಿ ಸಂಕಲ್ಪ ಮನಸ್ಸಿನಲ್ಲಿರು ಏನು ಕಷ್ಟ ಅದ ಅದನ್ನು ಹೇಳಿಕೊಂಡು ಆ ದೀಪವನ್ನು ಹಚ್ಚಿಟ್ಟು ಶ್ಲೋಕವನ್ನು ಮೂರು ಸಲ ಪಾರಾಯಣ ಮಾಡಿರಿ ಯಾವ ಶ್ಲೋಕ ಅಂತ ನಾನು ಹೇಳ್ಕೊಡ್ತೀನಿ ಈ ಶ್ಲೋಕದಲ್ಲಿ ಬರುವಂಥ ನಾಮಗಳು ಅವನಿಗೆ ಅತ್ಯಂತ ಪ್ರಿಯ ಅಂತೆ ಅದಕ್ಕಾಗಿ ಈ ಶ್ಲೋಕವನ್ನು ನೀವು ಮೂರು ಸಲ ನೀವು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಈ ಶ್ಲೋಕವನ್ನು ಪಾರಾಯಣ ಮಾಡ್ತಾ ಇದ್ರಿ ನಿಮ್ಮ ಮನೆಯಲ್ಲಿರುವಂಥ ಎಷ್ಟೋ ಕಷ್ಟಗಳು ಕಳೀತದೆ ನೀವು ಕಮೆಂಟ್ಸ್ ಮಾಡಿ ನನಗೆ ಹೇಳ್ತೀರಾ ನಿಮಗೆ ಅಕಸ್ಮಾತ್ ಆಗಿ ಶ್ಲೋಕಗಳನ್ನ ಹೇಳಲಿಕ್ಕೆ ಬರದೇ ಇದ್ದರೆ ನೀವು ಕೇಳ್ಬೋದು ಯಾಕಂದರೆ ತಪ್ಪು ತಪ್ಪಾಗಿ ಶ್ಲೋಕಗಳನ್ನು ಹೇಳಬಾರ್ದು ನಿಮ್ಗೆ ಹೇಳಲಿಕ್ಕೆ ಬರದೇ ಇದ್ದರೆ ಪ್ರತಿನಿತ್ಯವಾಗಿ ಮೂರು ಸಲ ಈ ಶ್ಲೋಕವನ್ನು ಕೇಳ್ರಿ ಈ ಶ್ಲೋಕ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡ್ರಿ ತಪ್ಪಿಲ್ಲದಂತೆ ಹೇಳ್ರಿ ಕೋಣಸ್ಥ ಪಿಂಗಲೋ ಬಭ್ರುಹು ಕೃಷ್ಣೋ ರೌದ್ರೋಂತಕ ಯಮಃ ಸೌರಿಹಿ ಶನೇಶ್ವರೋ ಮಂದಃ ಪಿಪ್ಪಲಾದೇನ ಸಂಸ್ತುತಃ ನಮಸ್ತೆ ಕೋಣ ಸಂಸ್ಥಾಯ ಪಿಂಗಲಾಯ ನಮೋಸ್ತು ತೇ ನಮಸ್ತೆ ರೌದ್ರದೇಹಾಯ ನಮಸ್ತೆ ಚಾಂದಕಾಯ ಚ ನಮಸ್ತೆ ಮಂದ ಸಂಜ್ಞಾಯ ನಮಸ್ತೆ ಸೌರಯೇ ವಿಭೋ ನಮಸ್ತೆ ಯಮ ಸಂಜ್ಞಾಯ ಶನೈಶ್ಚರ ನಮೋಸ್ತು ತೇ ಪ್ರಸಾದಂ ಕುರು ದೇವೇಶಃ ದೀನಸ್ಯ ಪ್ರಣತಸ್ಯ ಚ ಇದು ಶ್ಲೋಕ ಇಷ್ಟು ಹೇಳಿದ ಮೇಲೆ ಓಂ ಶಂ ಶನೇಶ್ಚರಾಯ ನಮಃ ಅಂಥೇಳಿ ನಮಸ್ಕಾರ ಮಾಡಿ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಓಂ ಶನೇಶ್ವರಾಯ ವಿದ್ಮಹೇ ಸೂರ್ಯಪುತ್ರಾಯ ಧೀಮಹೇ ತನ್ನೋ ಮಂದಃ ಪ್ರಚೋದಯಾತ ಅಂಥೇಳಿ ಆ ಒಂದು ದೀಪಕ್ಕೆ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿರಿ ನಿಮಗೆ ಎಷ್ಟೊಂದು ಕಷ್ಟಗಳು
ದೂರ ಆಗ್ತದ ಅಂತ ನೀವೇ ನನಗೆ ಹೇಳ್ತೀರಿ. ನಾನು ಯಾವಾಗಲೂ ಪಶ್ಚಿಮ ದಿಕ್ಕಿಗೆ ದೀಪವನ್ನು ಹಚ್ಚಬೇಡ್ರಿ ಅಂತ ಹೇಳ್ತೀನಿ. ಆದರೆ ಇವತ್ತು ಈ ಒಂದು ಪರಿಹಾರವನ್ನು ಹೇಳ್ತಾರೆ. ಇದರಲ್ಲಿ ಈ ಒಂದು ದೀಪವನ್ನು ಶನೇಶ್ವರ ದಿಕ್ಕಾದಂಥ ಪಶ್ಚಿಮ ದಿಕ್ಕಿಗೆ ಹಚ್ಚಿ ನಾವು ಸ್ತೋತ್ರವನ್ನು ಪಾರಾಯಣ ಮಾಡಿದಾಗ ಶನೇಶ್ವರರು ಪ್ರೀತ್ಯರ್ಥರಾಗಿ ನಮ್ಮ ಎಷ್ಟೋ ಕಷ್ಟಗಳನ್ನು ಕಳೀತಾರಂತೆ. ಅದಕ್ಕಾಗಿ ಧರ್ಮದ ಅಧಿದೇವತೆಯಾದಂಥ ಈ ಶನಿದೇವರು ಕಷ್ಟಗಳನ್ನು ಕಳೆಯೋದು, ಯಾಕಂದರೆ ಅವರಿಗೂ ಕೂಡ ಬಹಳನೇ ಕರುಣೆ ಇದೆ ಅಂತ. ನಾವು ನಮ್ಮ ಈ ರೀತಿ ಆದಾಗ, ನಮಗೆ ನೋವು ಆದಾಗ, ಈ ರೀತಿ ನಾವು ಮನೆಯಲ್ಲಿ ನಾನಾ ಥರದ ತೊಂದರೆಗೆ ಒಳಗಾದಾಗ ನಾವು ಮಾಡಿದಂಥ ತಪ್ಪಿಗೆ ಕ್ಷಮೆಯನ್ನು ಬೇಡಿಕೊಂಡು ಅವರಿಗೆ ದೀಪವನ್ನು ಹಚ್ಚಿ ಈ ಶ್ಲೋಕವನ್ನು ಪಾರಾಯಣ ಮಾಡಿರಿ. ನಿಮ್ಮ ಕಷ್ಟಗಳು, ಎಷ್ಟೋ ಸಂಕಷ್ಟಗಳು ದೂರ ಆಗ್ತದೆ. ಇನ್ನು ನೀವು ಶುರು ಮಾಡಬೇಕಾದ್ರೆ ಶನಿವಾರ ಅಥವಾ ಸೋಮವಾರದಿಂದ ಶುರು ಮಾಡಿರಿ. ಯಾಕಂದ್ರೆ ಸೋಮವಾರ ಅಂತಂದರೆ ಶಿವನ ಆರಾಧಕರು ಶನಿದೇವರು. ಅದಕ್ಕಾಗಿ ಸೋಮವಾರದಿಂದ ಶುರು ಮಾಡ್ಬೋದು ಅಥವಾ ಶನಿವಾರದಿಂದ ಶುರು ಮಾಡ್ಬೋದು. ನಾಳೆ ರವಿವಾರದಿಂದ ತಪ್ಪಿಯೋ ಶುರು ಮಾಡಲಿಕ್ಕೆ ಹೋಗಬೇಡ್ರಿ. ಪೂರ್ಣ ವಿವರ ತಿಳಿಸ್ಕೊಟ್ಟೀನಿ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.